ಕೂದಲಿದ್ದಾಗ
ಅದಕ್ಕೆ ನಾವು ಕೇಸರಿ ಅಂತ ಕರೀತೀವಿ. ನೆಕ್ಸ್ಟ್ ಕೈ ಅಥವಾ ಕೈ ಚಿತ್ರದಲ್ಲಿ ಕಾಣಿಸಿದೆ ಕೈ. ನೆಕ್ಸ್ಟ್ ಕಾವು ಅಥವಾ ಕೋ, ಕೋದಿಂದ ನಿಮ್ಮ ಮನೆಯಲ್ಲಿ ನೀರು ತುಂಬುತ್ತೀರಾ? ಎಸ್, ಕೊಡ ಅಂತ ಇದಕ್ಕೆ ನಾವು ಬಿಂದಿಗೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾವು ತುಂಬಿರ್ಗ ಕೋ, ಕೋಯಿಂದ ಏನ್ ಕಾಣಿಸಿದೆ? ಕೋತಿ, ಮಂಗ, ಕಪಿ ಅಲ್ವಾ. ನೆಕ್ಸ್ಟ್ ಕಾವು ಅಥವಾ ಕೌ ಚಿತ್ರದಲ್ಲಿ ಏನ್ ಕಾಣಿಸಿದೆ? ನಾವೆಲ್ಲ ಮನೆಯಲ್ಲಿ ಹಾಸ್ಕೊಳ್ಳೋದಿಕ್ಕೆ, ಹೊದಿಯೋದಿಕ್ಕೆ ಅಥವಾ ಹೊದ್ಕೊಳ್ಳೋದಿಕ್ಕೆ ನಾವಿದನ್ನ ಬಳಸ್ತೀವಿ. ಕೌದಿ ಯಾರ್ಯಾರ ಮನೆಗಳಲ್ಲಿ ಇದ್ದಾವೆ ಕೌದಿ? ಓಕೆ ಗುಡ್. ಹಳ್ಳಿ ಮನೆಗಳಲ್ಲಿ ತುಂಬಾ ಕೌದಿಗಳನ್ನ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ, ಹೌದಾ? ನೆಕ್ಸ್ಟ್ ಕಾಕೆ ಅನುಸ್ವಾರ ಕಂ, ಕೊಟ್ಟಿಲ್ಲ ಕಾಕೆ ವಿಸರ್ಗ ಕಹ. ಹಾಗಾದ್ರೆ ಮಕ್ಕಳೇ ಇವನ್ನೆಲ್ಲ ನಾವು ಹೇಗೆ ಉನಿತಾಕ್ಷರಗಳನ್ನ ಹೇಳೋದನ್ನ ಅಭ್ಯಾಸ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವುಗಳನ್ನ ನಾವು ಉನಿತಾಕ್ಷರಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಗುಣಿತಾಕ್ಷರಗಳು ಹೇಗಾದವು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಮಕ್ಕಳೇ. ಗುಣಿತಾಕ್ಷರಗಳು ಅಂತಂದ್ರೆ ಒಂದು ನಾನು ಹಾಗೆ ಒಂದು ಡೆಫಿನೇಷನ್ ಹೇಳ್ತೇನೆ, ಒಂದು ವಿವರಣೆ ಹೇಳ್ತೀನಿ ನಿಮಗೆ. ಗುಣಿತಾಕ್ಷರಗಳು ಅಂತಂದ್ರೆ ವ್ಯಂಜನ ಅಕ್ಷರಗಳಿಗೆ. ವ್ಯಂಜನಾಕ್ಷರಗಳು ಯಾವ್ಯಾವ ಮಕ್ಕಳೇ ಇದರಲ್ಲಿ ಹೇಳಿ? ಎಸ್, ಆದ್ರಿಂದ ಅವರಿಗೆ ಅಂತಹ ಅಕ್ಷರಗಳನ್ನು ಕರಿತೀವಿ ಸ್ವರಾಕ್ಷರಗಳು, ಸ್ವರಗಳು ಅಂತ ಕರಿತೀವಿ. ಅಮ್ಮ ಚಪ್ಪ ಹಾಗೆ ಕರಿತೀವಿ ಯೋಗವಾಹಗಳು ಅಂತ ಕರಿತೀವಿ. ಹಾಗಾದ್ರೆ ಕಾದಿಂದ ಹಾಗೆ ಎಸ್ ವ್ಯಂಜನಗಳು ಅಂತ ಹೇಳ್ತೀವಿ. ಈ ವ್ಯಂಜನಾಕ್ಷರಗಳು ಏನಿದಾವೆ ಗೊತ್ತ? ಈ ಎಲ್ಲಾ ವ್ಯಂಜನಾಕ್ಷರಗಳಿಗೆ ಅದೇ ಬರುತ್ತೆ. ಉನಿತಾಕ್ಷರಗಳು ಅಂದ್ರೆ ಏನು ಅಂದ್ರೆ ಇಲ್ಲಿದೆ ನೋಡಿ, ಉನಿತಾಕ್ಷರಗಳು ಎಂದರೆ ವ್ಯಂಜನಗಳಿಗೆ ಸ್ವರಗಳು ಮತ್ತು ಯೋಗವಾಹಗಳು ಸೇರಿ ಆಗುವ ಅಕ್ಷರಗಳೇ ಉನಿತಾಕ್ಷರಗಳು. ಹಾಗಾದ್ರೆ ಮಕ್ಕಳೇ ಸ್ವರಗಳು ಎಷ್ಟಿದಾವೆ? ಏ ಸ್ವರಗಳು 13 ಇದಾವೆ. ಯಾವ್ಯಾವ ಸ್ವರಗಳು ಎಷ್ಟಿದಾವೆ? 13 ಇದಾವೆ. ಹಾಗಾದ್ರೆ ಯೋಗವಾಹಗಳು ಎಷ್ಟಿದಾವೆ? ವೆರಿ ಗುಡ್, 2 ಇದಾವೆ. ಯೋಗವಾಹಗಳು 2 ಇದಾವೆ, ಹೌದಾ? ಒಟ್ಟು 13 ಸೇರಿಸಿದ್ರೆ 15 ಆಗುತ್ತೆ. ಅಲ್ಲಿಗೆ 15 ಅಕ್ಷರಗಳನ್ನ ಈ ಎಲ್ಲಾ ವ್ಯಂಜನಾಕ್ಷರಗಳಿಗೆ ನಾವು ಬಳಸಿಬಿಟ್ಟು ಉನಿತಾಕ್ಷರಗಳನ್ನ ಮಾಡಲಾಗಿದೆ ನೋಡಿ. ಈ ಆ ದಿಂದ ಅವುವರೆಗೆ ಸ್ವರಾಕ್ಷರಗಳು ಮತ್ತೆ ಯೋಗವಾಹಗಳು ಸೇರಿಕೊಂಡು ಈ ವ್ಯಂಜನಗಳಿಗೆ ಸೇರಿಕೊಂಡಿದ್ದಾರೆ. ಈ ವ್ಯಂಜನಗಳಿಗೆ 6 ಸ್ವರಗಳು ಮತ್ತು ಯೋಗವಾಹಗಳು ಸೇರಿಕೊಂಡು ಉನಿತಾಕ್ಷರಗಳಾಗಿದ್ದಾವೆ. ಇಲ್ಲಿ ನೋಡಿ ಮತ್ತೆ ಕಾಮಸ್ಮಿರ್ಗ ಕೀ ಊ
ಧನ್ಯವಾದಗಳು.